ಕ್ಷುಲ್ಲಕ ಕಾರಣಕ್ಕೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಮೇಶ್ ಡಾಕುಳ್ಕಿ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶಿವಕುಮಾರ ಸಿದ್ದೇಶ್ವರರ ಮಧ್ಯ ಬಿರುಸಿನ ಮಾತಿನ ಚಕಮಕಿ ನಡೆದ ಪ್ರಸಂಗ ಜಿಲ್ಲೆಯ ಹುಮನಾಬಾದ್ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಭಾನುವಾರ ಆಯೋಜಿಸಿದ್ದ ತಾಲೂಕು ಪಂಚಾಯಿತಿ ಸದಸ್ಯರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಡೆಯಿತು. ಅಷ್ಟಕ್ಕೂ ನಡೆದಿದ್ದಾದರೂ ಏನು, ಕ್ಷುಲ್ಲಕ ವಿಷಯ ಬಿರುಸಿನ ಮಾತಿನ ಚಕಮಕಿಗೆ ಆಸ್ಪದ ನೀಡಲು ಕಾರಣವಾದರೂ ಏನು ಅಂತೀರಾ? ಇದೆಲ್ಲ ತಿಳಿದುಕೊಳ್ಬೇಕಂದ್ರೆ ಈ ಮುಂದಿನ ವಿಡಿಯೋ ದೃಶ್ಯಾವಳಿಗಳನ್ನು ನೋಡಿ. ಅಲ್ರಿ ಟಿ ಎಚ್ ಓ ಅವರೇ, ನಿಮ್ಮ ಪಕ್ಕಾ ಫೋನ್ ನಂಬರ್ ಆದರೂ ಕೊಡಿ. ಸಾರ್ವಜನಿಕ ಕ್ಷೇತ್ರದಲ್ಲಿ ನಮಗೆ ಯಾರಾದರೂ ಕೋವಿಡ್ ಬಗ್ಗೆ ಕರೆ ಮಾಡಿದರೆ ನಾವು ಯಾರನ್ನು ಸಂಪರ್ಕಿಸಬೇಕು ಎಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಮೇಶ್ ಡಾಕುಳ್ಕಿ ಅವರು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶಿವಕುಮಾರ ಸಿದ್ದೇಶ್ವರ ಅವರಿಗೆ ಕೇಳಿದರು. ಅದಕ್ಕೆ ಡಾಕ್ಟರ್ ಶಿವಕುಮಾರ್ ಅವರು, ಏನ್ರಿ ಮೊನ್ನೆ ಎಮ್ ಎಲ್ ಎ ಅವರ ಮುಂದೆನೂ ಇದೇ ಪ್ರಶ್ನೆ ಮಾಡಿದ್ರೆ, ಈಗ ಮತ್ತೆ ಅದೇ ಪ್ರಶ್ನೆ ಮಾಡಿದರೆ ಏನು ಕತೆ? ನಾವೇನು ಕೆಲಸ ಮಾಡಬೇಕು, ಬರೀ ಫೋನ್ ನಂಬರ್ ಕೊಡೋದ್ರಲ್ಲೇ ಸಮಯ ಕಳಿಬೇಕು ಎಂದು ಮರು ಪ್ರಶ್ನೆ ಹಾಕಿದಾಗ, ನಾವು ಚುನಾಯಿತ ಪ್ರತಿನಿಧಿಗಳು, ನಮ್ಮ ಪ್ರಶ್ನೆಗೆ ಉತ್ತರಿಸಬೇಕಿರೋದು ನಿಮ್ಮ ಕರ್ತವ್ಯ, ಹೀಗೆ ಬೇಜವಾಬ್ದಾರಿತನದಿಂದ ಹೊರಟಾಗಿ ಮಾತನಾಡಬೇಡಿ, ಇದು ನಡೆಯೋದಿಲ್ಲ ಅಂದರು. ಅಷ್ಟಕ್ಕೂ ಇಬ್ಬರ ಮಧ್ಯದಲ್ಲೇ ಮಾತಿನ ಚಕಮಕಿ ಬಿರುಸುಗೊಂಡಿತ್ತು. ಮುಂದೇನಾಯಿತು ಅಂತೀರಾ? ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಚಾಲೆಂಜ್ ನೌಕರಿ ಗೊತ್ತಾಗ ಇವ್ ನೌಕರ ಸರ್ಕಾರಿ ನೌಕರಿ ಬಿಟ್ಟು ರಾಜಕೀಯ ಮಾತಾಡ್ತೀನಿ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೀದರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please note, wanted reporters from all the talukas of Karnataka. If someone interested, send your resume to 94826-3333.